ಹಾಯ್ ಬನ್ನಿ 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 ಕಾರ್ತಿಕ್. ಹಾಯ್, ಹೆಸರು ಗಣೇಶ್ ಬಾಬಣ್ಣ ಫ್ರಮ್ ಪರ್ಪಲ್ ರಾಕ್ ಎಂಟರ್ಟೈನರ್ಸ್. ವೆರಿ ಎಮೋಷ್ನಲ್ ಮೂವಿ ಆ್ಯಕ್ಚುಲಿ ಫಾರ್ ಅಸ್, ಯಾಕೆಂದರೆ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕಲ್ಚರ್ನ ಎತ್ತಿಡಿಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಟರ್ ಕಾರ್ತಿಕ್ ಮೈಸ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಗುಡ್. ಇಸ್ ಯುವರ್ ಫಸ್ಟ್ ಮೂವಿ? ಎಸ್. ಡಸ್ಟ್ ಲುಕ್ ಲೈಕ್ ಫಸ್ಟ್ ಮೂವಿ ಫಾರ್ ಹಿಮ್, ಬಟ್ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್. ಇಟ್ ಇನ್ಫ್ಲುಯೆನ್ಸಸ್ ಅ ಲಾಟ್ ಆಫ್ ಯಂಗ್ಸ್ಟರ್ಸ್ ಈ ಪಿಕ್ಚರ್ನಲ್ಲಿ. ಮತ್ತು ಆಸ್ ಯುಜುವಲ್ ಸಾಗರು, ಐ ನೋ ಹಿಮ್ ಸಿನ್ಸ್ ಇಸ್ ಶಾರ್ಟ್ ಮೂವೀಸ್ ಡೇಸ್, ಫಸ್ಟ್ ನ್ಯಾಷನಲ್ ಅವಾರ್ಡು, ಮತ್ತು ಫೀಚರ್ ಫಿಲಮ್ನಲ್ಲಿ ಮತ್ತು ಅನದರ್ ನ್ಯಾಷನಲ್ ಅವಾರ್ಡು. ವಿ ಬೋತ್ ಹ್ಯಾವ್ ಟು ವರ್ಕ್ ಟುಗೆದರ್ ಆ್ಯಕ್ಚುಲಿ, ಮಿಸ್ ಆಯಿತು, ಬಟ್ ಮಾಡೋಣ. ಬಟ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮು, ನಿಧಿ ಆಗಿರ್ಬೋದು, ಎಲ್ಲರೂ, ಎವ್ರಿಬಡಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಈ ಥರ ಕಾಂಟೆಂಟ್ ಮೂವೀಸು ಬರ್ತಾ ಇರಬೇಕು. ಪರ್ಪಲ್ ರಾಕ್ ಆಲ್ವೇಸ್ ಸಪೋರ್ಟ್ಸ್ ದಿಸ್ ಕೈಂಡ್ ಆಫ್ ಕಾಂಟೆಂಟ್ಸ್. ನಾವು ಕೂಡ ಇದೇ ಥರ ಕಾಂಟೆಂಟ್ಸ್ ಮಾಡ್ತಾನೇ ಇರೋಣ, ನೀವು ಮಾಡ್ತಾ ಇರಿ. ದಿಸ್ ವಿಲ್ ಗೋ ಅ ಲಾಂಗ್ ವೇ ಆ್ಯಕ್ಚುಲಿ ಫಾರ್ ಅವರ್ ಯಂಗ್ಸ್ಟರ್ಸ್. ಆ್ಯಕ್ಚುಲಿ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಯು, ಸಾಗರ್ ಆ್ಯಂಡ್ ಕಾರ್ತಿಕ್. ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ, ಥ್ಯಾಂಕ್ ಯು ಸೋ ಮಚ್. ಶುರು ಆಯ್ತು ಸಿನಿಮಾ ಚೆನ್ನಾಗಿರ್ಲಿ. ಅದು ಬೇರೆ, ಈಗ ತಾನೇ ಡೊಳ್ಳು ಸಿನಿಮಾ ನೋಡ್ಕೊಂಡು ಬಂದೆ. ನನಗೆ ಒಂದು ಅನಿಸಿದ್ದು, ಇತ್ತೀಚಿನ ದಿನಗಳಲ್ಲಿ ಒಂದು ಸದಭಿರುಚಿಯ ಚಿತ್ರ, ಜೊತೆಗೆ ಒಂದು ಹಳ್ಳಿಯಲ್ಲಿ ಕಲೆ ಹೇಗೆ ನಾಶ ಆಗಿ, ಅಂದರೆ ಈ ಪೇಟೆಯ ಶೋಕಿಯಿಂದ ಯುವಕರೆಲ್ಲ ಪೇಟೆಗೆ ಬಂದು ಅವರು ತಮ್ಮ ತಮ್ಮ ಸುಖವಾದ ಜೀವನ ಬಿಟ್ಟು ಈ ಗ್ಲಾಮರ್ ಫೀಲ್ಡಿಗೆ ಬಂದು ಇಲ್ಲಿ ಹೇಗೆ ಕಷ್ಟಪಡ್ತಾರೆ ಅನ್ನೋದು. ಬೆಂಗಳೂರಲ್ಲಿ, ಬೆಂಗಳೂರು ಎಲ್ರಿಗೂ ಒಂದು ರೀತಿಯ ಒಂದು ಮಾಯಾ ಕನ್ಯೆ, ಎಲ್ಲ ಇಲ್ಲಿ ಬರ್ತಾರೆ, ಇಲ್ಲಿ ಸಣ್ಣ ಸಂಧಿಗೊಂದಿಯಲ್ಲಿ ವಾಸ ಮಾಡ್ತಾರೆ. ಕುಡಿಯೋ ನೀರಿಗೆ ಕಷ್ಟ, ಊಟ ತಿಂಡಿ ಕಷ್ಟ, ಓಡಾಟ ಕಷ್ಟ, ಈ ಟ್ರಾಫಿಕ್ಕು. ಆದರೂ ಕೂಡ ಈ ಬೆಂಗಳೂರು, ಬೆಂಗಳೂರಿಗೆ ಒಂದು ಸಲ ಬಂದವರು ವಾಪಸ್ ಹೋಗಲ್ಲ. ಇದು ಎಲ್ಲ ದಿಕ್ಕಲ್ಲೂ ಇದೊಂದು ನಾವು ನೋಡ್ತಾ ಇರುವಂಥದ್ದು. ಅದನ್ನು ಸಾಂಕೇತಿಕವಾಗಿ ಡೊಳ್ಳು ಬ್ಯಾಟ್ರಾಪ್ ಮಾಡಿಕೊಂಡು, ಡೊಳ್ಳು ಒಂದು ಇಲ್ಲಿ ಒಂದು ನೆಪ, ಆದರೆ ಆ ಡೊಳ್ಳನ್ನು ಯಾವ ಥರ ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ನಿರ್ದೇಶಕರು ಸಾಗರ್ ಪುರಾಣಿಕ್ ಅವರು, ಆಮೇಲೆ ಕಾರ್ತಿಕ್ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನಿಧಿ ಹೆಗಡೆ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನಮ್ಮ ಬಾಬು ಹಿರಣ್ಣ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ಶ್ರೀನಿಧಿ ಅವರ ಸಂಭಾಷಣೆ ತುಂಬ ಚೆನ್ನಾಗಿದೆ, ಎಲ್ಲರೂ ಸಹಜವಾಗಿ ಅಭಿನಯ ಮಾಡಿದ್ದಾರೆ. ಈ ಡೊಳ್ಳನ್ನು ಇಟ್ಕೊಂಡು, ಆಮೇಲೆ ಹಿನ್ನೆಲೆ ಸಂಗೀತ ಕೂಡ ಡೊಳ್ಳನ್ನೇ ಬಳಸ್ಕೊಂಡಿದ್ದಾರೆ. ಮೊದಲು ನನಗೆ ಯಾವ ಥರ ನೆನಪಾಯ್ತು ಅಂದರೆ, ಮೊದಲು ಕಲಾತ್ಮಕ ಚಿತ್ರಗಳಿಗೆ ಬಿ ವಿ ಕಾರಂತ ಅವರು ಸಂಗೀತ ಕೊಡ್ತಾಯಿದ್ರು, ಎಷ್ಟು ಕಡಿಮೆ ವಾದ್ಯಗಳನ್ನ ಬಳಸಿ ಹೆಚ್ಚು ಪರಿಣಾಮಕಾರಿಯಾಗಿ ಅದನ್ನು ಬಳಸ್ತಿದ್ರು. ಕಡಿಮೆ ವಾದ್ಯ ಆದರೆ ಹೆಚ್ಚು ಪರಿಣಾಮಕಾರಿ. ಅದನ್ನು ಇಲ್ಲಿ ಆ ಡೊಳ್ಳು ಶಬ್ದ ನಿಮಗೆ ಗೊತ್ತು, ಭಾಳ ಒಂದು ಒಂದು ಸಿಂಹನಾದ ಅದು, ಅದನ್ನು ಎಲ್ಲೆಲ್ಲಿ ಹೇಗಾಗಿ ಬಳಸ್ಕೋಬೇಕು ಅದನ್ನು ಅಚ್ಚುಕಟ್ಟಾಗಿ ಬಳಸಿದ್ದಾರೆ. ಹಿನ್ನೆಲೆ ಸಂಗೀತವು ಚೆನ್ನಾಗಿದೆ, ಏಕನಾದ ತಾಳ ಈ ಥರ ಸಿಂಗಲ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ಇವತ್ತು ಯಾರು ಮಾತ್ರ ಮಾಡಲ್ಲ, ಇವತ್ತೆಲ್ಲ ಅಬ್ಬರದ ಸಂಗೀತ. ಆದರೆ ಇಲ್ಲಿ ಸರಳ ಸಂಗೀತ ಆದರೆ ಹಿತಕರವಾಗಿದೆ, ಜೊತೆಗೆ ಪರಿಣಾಮಕಾರಿಯಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಂದು ಹಳ್ಳಿ ಹೇಗೆ ಒಂದು ಅದರ ಪ್ರೀತಿ ಕಳ್ಕೊಂಡು ಜನರಿಗೆ ಬೇರೆ ಆಕರ್ಷಣೆಯಿಂದ ಹಳ್ಳಿಯನ್ನು ಕಡೆಗಣಿಸಿ ಅದು ಹೇಗೆ ಒಂಥರ ನಾಶ ಆಗ್ತಾ ಹೋಗ್ತಾ ಇದೆ, ಒಂದು ಕಲೆ ಹೇಗೆ ನಾಶ ಆಗುತ್ತೆ ಅನ್ನೋದನ್ನು ಸಾಂಕೇತಿಕವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ತುಂಬ ಖುಷಿಯಾಯಿತು ಸಾಗರ್ ಪುರಾಣಿಕ್ ಅವರಿಗೂ, ಈ ಕಲಾವಿದರಿಗೂ, ಮತ್ತು ನಿರ್ಮಾಪಕ. ಇಂಥ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಗಟ್ಟಿತನ ಬೇಕು, ಧೈರ್ಯ ಬೇಕು, ಯಾಕಂದರೆ ಇದು ಒಂದು ಡೆಪ್ತ್ ಇರುವಂಥ ಸಬ್ಜೆಕ್ಟು. ಇವತ್ತು ಬರೀ ಮೇಲಿಂದ ಮೇಲೆ ತೇಲಿಸಿ ಹೋಗುವಂಥ ಕಥೆಗಳು ಮಾಡ್ತಾರೆ, ಆದರೆ ಇಲ್ಲಿ ತುಂಬ ಆಳವಾದಂತಹ ಮಣ್ಣು ಮುಟ್ಟುವಂಥ ಕತೆ ಮಾಡಿದ್ದಾರೆ. ಅಂಥ ಒಂದು ನಿರ್ಮಾಪಕರಿಗೂ, ಕಲಾವಿದರಿಗೂ, ಸಂಗೀತ ನಿರ್ದೇಶಕರಿಗೂ, ನಿರ್ದೇಶಕರಿಗೂ, ಸಂಪೂರ್ಣ ತಂಡಕ್ಕೆ ನಾನು ಶುಭ ಕೋರ್ತೀನಿ. ಆಲ್ ದಿ ಬೆಸ್ಟ್ ಡೊಳ್ಳು. ಥ್ಯಾಂಕ್ ಯು, ತುಂಬ ಖುಷಿ ಆಯ್ತು.